नमस्ते सद्गुरुवे, ನನ್ನ ಹೆಸರು ಗಂಗಾಧರ ಮೂರ್ತಿ, ಕೊಳೆಗಾಲ್ ತಾಲೂಕು ಮುಳ್ಳೂರು. ನನ್ನ ಜಮೀನಿಗೆ ಶ್ರೀಗಂಧ ಸೇಬು ಹಾಕಬೇಕೆಂದು ನಾನು ಪ್ರಯತ್ನ ಪಟ್ಟಿದ್ದೇನೆ. ಆದರೆ ಇಲ್ಲಿ ಕಳ್ಳಕಾಕರ ಭಯ ಜಾಸ್ತಿ. ಮುಂದೆ ಏನು ಮಾಡಬೇಕು ನನಗೆ ನೀವು ತಿಳಿಸ್ಕೊಡ್ಬೇಕೆಂದು ಕೋರಿಕೆ. ಕಳ್ಳ ನಮ್ಮ ಮನೆಗೆ ಯಾವಾಗ ಬರ್ತಾನೆ ಹೇಳಿ? ನಮಗೆ ಸ್ವಲ್ಪ ನಾವು ಹಣ ಸೇರಿಸಿದ್ರೆ, ಏನೋ ಒಂದು ಸೇರಿಸಿದ್ರೇ ಕಳ್ಳ ಬರ್ತಾನೆ. ನಮ್ಮ ಮನೆಗೆ ಕಳ್ಳನೇ ಬರೋದಿಲ್ಲ ಅಂದರೆ ಏನರ್ಥ? ನಮ್ಮ ಹತ್ರ ಏನು ಇಲ್ಲ ಅಂತ ಆಗೋಯ್ತು. ಅದರಿಂದ ಕಳ್ಳ ಬರ್ತಾನೆ ಅಂತ ನಾವು ಸಂಪತ್ತು ಬೆಳೆಸ್ಕೋಬಾರ್ದು ಅನ್ನೋ ಒಂದು ಮನೇಲೆ ನಮಗೆ ಮನಸ್ಸು ನಮಗೆ ಬೇಡ. ಕಳ್ಳನಿಗೆ ನಮ್ಮ ಮೇಲೆ ಗಮನ ಇರಬೇಕು ಯಾವಾಗಲೂ. ಹಾಗಂದರೆ ಏನರ್ಥ ಅಂದರೆ ನಾವು ಒಂದು ಒಳ್ಳೆ ಸ್ಥಿತಿಯಲ್ಲಿದ್ದೀವಿ, ಅದರಿಂದ ಕಳ್ಳನ ಕಣ್ಣು ನಮ್ಮ ಮೇಲಿದೆ. ಆದರೆ ನಮಗಿರುವ ಸಂಪತ್ತು ನಾವು ಕಾಪಾಡಿಕೊಳ್ಳುವುದು ನಮ್ಮ ಜವಾಬ್ದಾರಿ. ಇದಕ್ಕೆ ಇದೆಲ್ಲ ಬಹಳ ಡೀಟೇಲ್ ಆಗಿ ನಾವು ಯೋಚನೆ ಮಾಡಿದ್ದೇವೆ. ಇದರಿಂದಲೇ ನಾನು ಹೇಳ್ತಾ ಇರೋದು, ಎಫ್ ಪಿ ಒ ಮಾಡಿಕೊಂಡ್ರೆ ಯಾವಾಗ ಒಂದು 10 ಇಲ್ಲ ಒಂದು 100-200 ರೈತರು ಸೇರಿ ಒಂದು ಆರ್ಗನೈಸೇಷನ್ ಮಾಡಿಕೊಂಡ್ರೆ ಆ ಏರಿಯಲ್ಲೇ ನಾವು ಒಂದು ಸೆಕ್ಯೂರಿಟಿ ಪ್ರೊಟೆಕ್ಷನ್ ಮಾಡ್ಕೋಬೋದು. ಈಗ ಎಲ್ಲ ಡಿಜಿಟಲ್ ಪ್ರೊಟೆಕ್ಷನ್ ಇದೆ, ಚಿಕ್ಕ ಚಿಕ್ಕ ಕ್ಯಾಮ್ರಾಗಳು ಇಟ್ಕೋಬೋದು. ಯಾರೇ ಬಂದರೂ ಅವ್ರ ಮುಖ ನಮಗೆ ಗೊತ್ತಾಗೋಗುತ್ತೆ, ಅವರನ್ನು ಕಂಡುಹಿಡಿಬೋದು. ಅವ್ರು ಸುಲಭವಾಗಿ ಬರಲಿಕ್ಕಾಗಲ್ಲ. ಅಲಾರ್ಮ್ ಸಿಸ್ಟಮ್ಸ್ ಇದೆ, ಈ ಥರ ಎಲ್ಲ ಬಹಳಷ್ಟು ಕಡೆ ಆಗಲೇ ಮಾಡಿದ್ದಾರೆ. ಎಲ್ಲದಕ್ಕೂ ಮುಖ್ಯವಾಗಿ ನಾವು ಸ್ವಲ್ಪ ರೈತರು ಸೇರಿ ಮಾಡಿದ್ರೆ ಇದರಲ್ಲಿ ಕಳ್ಳತನ ಆಗೋದಕ್ಕೆ ಹೆಚ್ಚಾಗಿ ಅವಶ್ಯಕತೆ ಇಲ್ಲ. ಅದು ಮಾತ್ರ ಇಲ್ಲ, ಈಗ ನಾವು ಈ ಒಂದು ಟಿಂಬರ್ ಎಕ್ಸ್ಚೇಂಜ್ ಅಂತ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಮಾಡಲಿಕ್ಕೆ ಒಂದು ಇದೆ. ಇದು ಏನಂದರೆ ನಿಮ್ಮ ಮರ ಚಿಕ್ಕದಾಗಿರಬೇಕಾದ್ರೆ ನೀವು ಅದರಲ್ಲಿ ರಿಜಿಸ್ಟರ್ ಮಾಡ್ಬೋದು. ಯಾರು ಯಾವ ಅದೇ ಆಧಾರ ಇಲ್ಲದೆ ಮರ ತಗೊಂಡು ಬಂದರೆ ಅದು ಕಳ್ಳತನದ ಬಂದ ಮರ ಅಂತ ಅದು ಗೊತ್ತಾಗ್ಬಿಡುತ್ತೆ. ಇದರಿಂದ ನಾವು ಬಹಳ ಸುಲಭವಾಗಿ ಅದನ್ನು ತಡಿಬಹುದು. ಕಳ್ಳತನಕ್ಕೆ 100% ಇನ್ಶೂರೆನ್ಸ್ ಎಲ್ಲಿಯೂ ಇಲ್ಲ. ಸ್ವಲ್ಪ ರಿಸ್ಕ್ ಇದೆ, ಆದರೆ ನಮ್ಮ ಹತ್ರ ಹಣ ಇದ್ದು ಕಳ್ಳನ ಕಣ್ಣು ನಮ್ಮ ಮೇಲೆ ಬೀಳುವುದು ಒಳ್ಳೆಯದು. ನಮ್ಮ ಹತ್ರ ಯಾವುದು ಇಲ್ಲ ಅಂದರೆ ಕಳ್ಳನ ಕಣ್ಣೇ ನಮ್ಮ ಮೇಲೆ ಬೀಳಲಿಲ್ಲ ಅಂದರೆ ಒಳ್ಳೆಯದಿಲ್ಲ. ಆದ್ದರಿಂದ ಈ ಒಂದು ಭಯದಿಂದ ನಾವು ಸಂಪಾದಿಸಬಾರ್ದು ಅಂತ ಇಲ್ಲ. ಕಳ್ಳ ಬರ್ತಾನೆ ಅಂತ ಸಂಪಾದಿಸದೇ ಇರೋದು ಒಳ್ಳೆಯದಲ್ಲ. ಈ ಕಳ್ಳರಿಗೆ ನಾವು ಒಂದು ಮರ ಅನ್ನೋದು ಬಹಳ ಸುಲಭವಾಗಿ ಕಳ್ಳತನ ಮಾಡಲಿಕ್ಕೆ ಆಗಲ್ಲ, ನಿಮಗೆ ಗೊತ್ತು. ಸುಮ್ಮನೆ ಹಾಗೆ ತಗೊಂಡು ಪಾಕೆಟ್ಗೆ ಇಟ್ಕೊಂಡು ಹೋಗೋ ಆ ಥರ ವಿಷಯ ಅಲ್ಲ. ಹಾಗಿರಬೇಕಾದ್ರೆ ಅದನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ನಾವು ಸಾಕಷ್ಟು ವ್ಯವಸ್ಥೆ ಮಾಡಬಹುದು. ಈ ಒಂದು ವಿಷಯ ನಿಮಗೆ ಕಾಳಜಿಯಾಗಿದ್ದರೆ ನೀವು ನಮ್ಮ ಈಶಾ ಫೌಂಡೇಶನ್ ವಾಲಂಟಿಯರ್ಸ್ ಅಂದರೆ ಆ ಏರಿಯಲ್ಲಿ ಇದ್ದಾರೆ ಕೊಳ್ಳೆಗಾಲದ ಹತ್ರ, ನೀವು ಇಲ್ಲಾಂದರೆ ನೀವು ಒಂದು ಫೋನಲ್ಲಿ ಒಂದು ಕರೆ ಮಾಡಿದ್ರೆ ಅವ್ರು ಬಂದು ನಿಮಗೆ ಇದ್ರ ಬಗ್ಗೆ ಹೇಗೆ ಇದು ಮ್ಯಾನೇಜ್ ಮಾಡಬೇಕು, ನಿಮ್ಮ ಹತ್ರ ಎಷ್ಟು ಮರ ಇದೆ ಹೇಗೆ ಮ್ಯಾನೇಜ್ ಮಾಡ್ಬೋದು ಅಂತ ನಾವು ಅದಕ್ಕೊಂದು ಸಿಸ್ಟಮ್ ಮಾಡ್ಬೋದು ಉಂಗಳಿಗೆ ನಿಮ್ಮ ಜೊತೆ ಸೇರಿ. ಮರಗಳನ್ನು ನೆಡುವುದರಿಂದ ಮಣ್ಣು ವ್ಯಾಪ್ಯಗೊಂಡು ಮಳೆ ನೀರನ್ನು ಹೀರಿಕೊಳ್ಳಲು ಸಹಕರಿಸುತ್ತದೆ ಎಂಬುದು ನಮಗೆಲ್ಲರಿಗೂ ತಿಳಿದ ವಿಷಯ. ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯ ಮೂಲಕ ಈಶಾದ ಕಾವೇರಿ ಕೂಗು ಅರಣ್ಯ ಇಲಾಖೆಯ ಜೊತೆಗೂಡಿ ಮರ ಆಧಾರಿತ ಕೃಷಿಯನ್ನು ಕಾವೇರಿ ಜಲಾನಯನದ ರೈತರು ಅಳವಡಿಸಿಕೊಳ್ಳುವಂತೆ ಪ್ರೋತ್ಸಾಹಿಸುತ್ತಿದೆ. ಇಲ್ಲಿ ಕೃಷಿಕರು ಕೇವಲ 1 ಮತ್ತು 3 ರೂಪಾಯಿಯಂತೆ ಸಬ್ಸಿಡಿ ದರದಲ್ಲಿ ಸಸಿಗಳನ್ನು ಖರೀದಿಸಬಹುದು. ಅಷ್ಟೇ ಅಲ್ಲದೆ ಪ್ರತಿ ಹೆಕ್ಟೇರಿಗೆ 50,000 ವರೆಗೂ ಪ್ರೋತ್ಸಾಹಧನ ಪಡೆಯಬಹುದು. ಉಳುವ ಕಾಲ ಶುರುವಾಗಿದೆ. ನಿಮ್ಮ ಸಸಿಗಳನ್ನು ಪಡೆದು ನೆಡಲು ಇದು ಸೂಕ್ತ ಸಮಯ. ಈಗಲೇ ನಿಮ್ಮ ಹತ್ತಿರದ ನರ್ಸರಿಗಳಿಗೆ ಹೋಗಿ. ಈ ಹವಾಮಾನದಲ್ಲಿ ಸಸಿಗಳನ್ನು ನೆಟ್ಟರೆ ಅವುಗಳ ಪೋಷಣೆಯನ್ನು ಉತ್ತಮವಾಗಿ ನೋಡಿಕೊಳ್ಳಬಹುದು. KAPYನಲ್ಲಿ ನೋಂದಾಯಿಸಿಕೊಳ್ಳಲು RTCಯ ಪ್ರತಿ, ಬ್ಯಾಂಕ್ ಪಾಸ್ಬುಕ್ನ ಒಂದು ಪ್ರತಿ, ಆಧಾರ್ ಕಾರ್ಡ್ನ ಪ್ರತಿ ಹಾಗೂ 2 ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರದೊಂದಿಗೆ ನಿಮ್ಮ ಹತ್ತಿರದ ವಲಯ ಅರಣ್ಯ ಕಚೇರಿಗೆ ಭೇಟಿ ಕೊಡಿ. ಅಥವಾ ಹೆಚ್ಚಿನ ಮಾಹಿತಿಗಾಗಿ ಕಾವೇರಿ ಕೂಗು ಸಹಾಯವಾಣಿ 800009 8009 ಸಂಖ್ಯೆಗೆ ಕರೆ ಮಾಡಿ.